ತಮಲೆ ಇನ್ಫರ್ಮೇಷನ್ ಗೆ ಕಲಬುರ್ಗಿ ಭಾಗದಲ್ಲಿ ಅಷ್ಟೇ ಅಲ್ಲ ಈ ತರ ಸಮಸ್ಯೆ ಅವ್ಯವಸ್ಥೆ ಉಂಟಾಗಿರೋದು ಬೆಂಗಳೂರು ಸೆರಗಳ್ಳೂ ಕೂಡ ಅದೇ ಸಮಸ್ಯೆ ಇದೆ ಕೊರೋನಾ ವಾರಿಯರ್ಸ್ ಗೆ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ ಪಾಪ ಅವರ ಸಮಸ್ಯೆ ಏನು ಕಷ್ಟ ಏನು ಕೇಳೋರು ಇಲ್ಲ ಅವರಿಗೆ ಏನು ಹೇಳೋರು ಇಲ್ಲ ಆಸ್ಪತ್ರೆಯಲ್ಲಿ ಸೋಂಕಿತ ಪೊಲೀಸರು ಪರದಾಟವನ್ನ ಪಡ್ತಾ ಇದ್ದಾರೆ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಯ ಅವ್ಯವಸ್ಥೆ ಇದು ಆಸ್ಪತ್ರೆನೂ ಅವ್ಯವಸ್ಥೆ ಆಗರ ಆಗಿದೆ ಕೋವಿಡ್ ಕೇರ್ ಸೆಂಟರ್ನೂ ಅವ್ಯವಸ್ಥೆ ಆಗರ ಆಗಿದೆ ಇನ್ನೊಂದು ಕಡೆ ವಾರಿಯರ್ಸ್ ಗಳಿಗೆ ಸರಿಯಾಗಿ ವ್ಯವಸ್ಥೆ ಸಿಗ್ತಾ ಇಲ್ಲ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಮೇಲಾಧಿಕಾರಿಗಳಿಗೆ ಹೇಳಿದ್ರೆ ಅವರು ಇದನ್ನ ಸರಿ ಮಾಡ್ತೀವಿ ಅಂತ ಹೇಳೋದಿಲ್ಲ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ಅಂತಾನೆ ಸಮರ್ಥನೆಯನ್ನ ಕೊಡೋದು ಆಕಾಶ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆರೋಪ ಕೇಳಿಬಂದಿದೆ ಪೊಲೀಸರಿಗೆ ಆಸ್ಪತ್ರೆಗಳಲ್ಲಿ ಇದೆಂತ ಸ್ಥಿತಿ ಬಂದಿದೆ ಅಂತಂದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು ಅದಂತೂ ಹೇಳಂಗೆ ಇಲ್ಲ ಬಿಡಿ ಆ ತರ ಪರಿಸ್ಥಿತಿ ಇದೆ ಕೆಮ್ಮು ಇದೆ ಅಂದ್ರೂ ಕೂಡ ಮಾತ್ರೆ ಕೊಡ್ತಾ ಇಲ್ವಂತೆ ಶುಕ್ರವಾರ ಅಡ್ಮಿಟ್ ಆದ್ರೂ ಕೂಡ ಕೇಳೋರೆ ಡಿಕ್ಕಿಲ್ವಂತೆ ಆಸ್ಪತ್ರೆಯಲ್ಲಿ ಸೋಂಕಿತ ಪೊಲೀಸ್ ಸಿಬ್ಬಂದಿ ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈಗ ಎ ಸಿಂಪ್ಟಮ್ಯಾಟಿಕ್ ಇದ್ರೆ ಅದೊಂತರ ಇವಾಗ ಸಿಂಪ್ಟಮ್ಸ್ ಇದೆ ಕೆಮ್ಮಿದೆ ನನಗೇನಾದ್ರೂ ಮಾತ್ರೆ ಕೊಡಿ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ ಯಾಕಂದ್ರೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಇಂತ ಸಂದರ್ಭದಲ್ಲಿ ಮೆಡಿಸಿನ್ ನೂ ಕೊಡ್ತಾ ಇಲ್ವಂತೆ ಯಾರು ಕೇಳಿದ್ರೆ ದಿಕ್ಕಿಲ್ಲ ಇಲ್ಲಿ ಯಾವ ಹಾಸ್ಪಿಟಲ್ ಆಕಾಶ್ ಹಾಸ್ಪಿಟಲ್ ಸರ್ ಆಕಾಶ್ ಮೆಡಿಕಲ್ ಕಾಲೇಜ್ ದೇವನಹಳ್ಳಿ ತಮ್ಮ ಹೆಸರು ಶಿವಕುಮಾರ್ ಅಂತ ಸರ್ ಪೊಲೀಸರು ಇಲ್ಲಿ ಅಂತ ಆಗರ ಆಗಿದೆ ಕೇಳಿದ್ರೆ ಯಾರು ಕನ್ಸರ್ನ್ ಇಲ್ಲ ಡಾಕ್ಟರ್ ಕನ್ಸರ್ನ್ ಇಲ್ಲ ಮತ್ತೆ ನರ್ಸ್ಗಳು ಏನು ರೆಸ್ಪಾನ್ಸ್ ಇಲ್ಲ ಸರ್ ಇಲ್ಲಿ ನಾನೇ ವಾಲಂಟಿಯರ್ಗೆ ಇದು ಕಾಫ್ ಇದೆ ಟ್ಯಾಬ್ಲೆಟ್ ಕೊಡಿ ಅಂದ್ರೆ ಯಾರು ಕೊಡಾರಿಲ್ಲ ನೀವು ಎಷ್ಟು ದಿನ ಆಯ್ತು ಸರ್ ಶುಕ್ರವಾರ ನೈಟ್ ಬಂದಿದ್ದೆ ಸರ್ ನಾನು ಇವತ್ತು 3 ಡೇಸ್ ಆಯ್ತು ಬಿಟ್ಟು ಸರ್ ಇವತ್ತಿಗೆ 3 ಡೇಸ್ ಆಯ್ತು ಸರ್ पॉजिटिव फोर डेस आकाश हॉस्पिटल मगुगे ज्वर मूर् दिन ज्वर बरता है ना काल यारू सर रेस्पॉन्ड मत नम्बर फोर्थ फेज यलंका फोर्थ फेज अल ना ಅಕ್ಕಪಕ್ಕದಲ್ಲಿ ಯಾರು ಅಷ್ಟೇ ಇಲ್ಲ ಅಂಗಡಿಗಳಿಗೆ ಹೇಳಿದೀನಿ ಅಂತ ಹೇಳಿದ್ರು ಬಿಬಿಎಂಪಿ ಅವರು ಅವರು ಕೂಡ ಯಾರು ಹೆಲ್ಪ್ ಮಾಡ್ತಿಲ್ಲ ಮನೆಯಲ್ಲಿ ನಮಗೊಂದು ಹಾಲ್ ತಗೊಳ್ಳೋಕು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಹೆಲ್ಪಿಂಗ್ ಯಾರ್ದು ಇಲ್ಲ ಇಲ್ಲಿ ಮತ್ತೆ ಮಗುಗೂ ನೈಟ್ ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ ಡಾಕ್ಟರ್ ನಾವು ಕಾಲ್ ಮಾಡಿದ್ರೆ ಬರ್ತೀವಿ ಒಂದು 10:00 ಅಷ್ಟು ಬರ್ತೀವಿ ಅಂತ ಹೇಳ್ತಾರೆ ನೆನ್ನೆನೂ ಆಗ್ಲಿಲ್ಲ ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಇನ್ನು ಈಗ ಯಾವತ್ತಿನಿಂದ ಜ್ವರ ಇರೋದು ಮಗುಗೆ ಮೂರು ದಿನ ಆಯ್ತು ಸರ್ 3 ಡೇಸ್ ಅಂದ್ರೆ ಶನಿವಾರ ಇಂದಾನು ಇದೆ ಸಾಟರ್ಡೇ ಇಂದಾನು ಜ್ವರ ಬರ್ತಾ ಇದೆ ಇವರ ಹಸ್ಬೆಂಡ್ ಹೋಗಿ ಎಷ್ಟು ದಿನ ಆಯ್ತು ಅಲ್ಲಿ ಅಡ್ಮಿಟ್ ಆಗಿದೆ 4 ಡೇಸ್ ಆಯ್ತು 4 ಡೇಸ್ ಆಯ್ತು ಸರ್ ಅವರು ಹೋಗಿ ಆಹಾ ಅದಿದಿಗೆ ನೀವು ಈಗ ಇನ್ಫಾರ್ಮ್ ಮಾಡಿದಿರಾ ಆ ಮಾಡಿದೀವಿ ಸರ್ ಇನ್ಫಾರ್ಮ್ ಮಾಡಿದೀವಿ ನಾವು ಇಲ್ಲಿ ಬಿಬಿಎಂಪಿ ಅವರು ಎಲ್ಲ ಡಾಕ್ಟರ್ ಯಾರು ನಂಬರ್ ಕೊಟ್ಟಿದ್ರು ಅವರಿಗೂ ಕೂಡ ಕಾಲ್ ಮಾಡಿ ಅವರಿಗೂ ಕೂಡ ಮನೆದು ಅಡ್ರೆಸ್ ಸಮೇತ ಹಾಕಿದ್ದೀನಿ ಅಲ್ಲಿ ಬಂದ್ಬಿಟ್ಟು ನೋಡಿ ಸ್ವಲ್ಪ ಅಂದ್ಬಿಟ್ಟು ಬಂದಿಲ್ಲ ಸರ್ಕಾರ ಈಗ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಪಾಸಿಟಿವ್ ಬಂದ್ರೂ ಕೂಡ ಕರ್ಕೊಂಡು ಹೋಗೋರು ಇಲ್ಲ ಅಂತ ಈಗ ಸೋಂಕಿತರೆ ಪಾಪ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಇಂತ ಎಕ್ಸಾಂಪಲ್ ಕಣ್ಮುಂದೆ ಸಿಗ್ತಾ ಇದೆ ಸರ್ಕಾರ ನಾಳೆಯಿಂದ ಯಾವ ತರ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕು ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು